ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಆಟಿಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವ ಕಣಿಲೆ ಸಾಂಬಾರು ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಸೇರಿಸಿಕೊಂಡಿದ್ದೇನೆ. ನಾನು ಇದನ್ನು ಯಾವ ರೀತಿ ಮಾಡಿದ್ದೇನೆ ಅಂತ ನೋಡ್ಕೊಂಡು ಬರುವ. ನೋಡಿ, ನಾನಿಲ್ಲಿ ಕಣಿಲೆಯನ್ನು ಮತ್ತು ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೇನೆ. ಕಣಿಲೆಯನ್ನು ಹೆಚ್ಚಿಟ್ಟು ಒಂದು 3 ದಿವಸ ನೀರಲ್ಲಿ ನೆನೆಸಿ ನೀರು ಚೇಂಜ್ ಮಾಡ್ತಾ ಇರಬೇಕು. ನಂತರ ಇದನ್ನು ಸಾಂಬಾರು ಮಾಡಬೇಕು, ಪದಾರ್ಥ ಮಾಡಬೇಕು. ನಾನಿಲ್ಲಿ ಎರಡನ್ನು ಬೇಯಿಸಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಬೇಕಾಗುವ ಮಸಾಲೆಯನ್ನು ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ 10 ರಿಂದ 12 ಮೆಣಸು ತಗೊಂಡಿದ್ದೇನೆ. ಮಸಾಲೆ ಎಲ್ಲ ಫ್ರೈ ಆದರೆ ಸಾಂಬಾರು ತುಂಬ ಟೇಸ್ಟಾಗಿ ಬರ್ತದೆ. ಮೆಣಸು ಫ್ರೈ ಆಗಿ ಉಬ್ಬಿ ಬರುವ ಟೈಮಲ್ಲಿ ನೋಡಿ, ಈಗ ಚೆನ್ನಾಗಿ ಮೆಣಸು ಉಬ್ಬಿ ಬಂದಿದೆ. ಈ ಹೊತ್ತಲ್ಲಿ ನಾನು 2 ಸ್ಪೂನು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಉರಿಯನ್ನು ಮೀಡಿಯಂ ಗಾತ್ರದಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ಇಟ್ಟರೆ ಬೇಗ ಕಪ್ಪಾಗ್ತದೆ, ಆಗ ಮಸಾಲೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಹಾಗೆ 1 ಸ್ಪೂನು ಜೀರಿಗೆ ಹಾಕಿಕೊಂಡಿದ್ದೇನೆ. ಹಾಗೆ 1/4 ಸ್ಪೂನಷ್ಟು ಮೆಂತ್ಯಕಾಳು. ಇದನ್ನು ಚೆಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ನಾನು ಒಂದು 5 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ಈಗ ನಾನು ಸ್ಟೌವ್ ಆಫ್ ಮಾಡಿಕೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಫ್ರೈ ಮಿಕ್ಸ್ ಮಾಡಿದೆ ಅಷ್ಟೇ, ಕೈ ಆಡಿಸಿದೆ. ಈಗ ಇದಕ್ಕೆ ನಾನು 1 ಗಡಿ ತೆಂಗಿನ ತುರಿ ಹಾಕ್ತೇನೆ. ಹಾಗೆ 1/2 ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕಿಕೊಂಡಿದ್ದೇನೆ. ತೆಂಗಿನ ತುರಿ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ನಾನು 1/2 ಸ್ಪೂನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಹುಳಿ, ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು ಅಷ್ಟೇ. ಈಗ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ನಾನು. ನೋಡಿ, ಇಲ್ಲಿ ಒಂದು ಬಾಣಲೆಯಲ್ಲಿ ಮಿಕ್ಸಿ ಹರಿಸಿಡ್ತೇನೆ. ಅದಕ್ಕೆ 2 ಸ್ಪೂನಷ್ಟು ತೆಂಗಿನೆಣ್ಣೆ, 1/2 ಸ್ಪೂನು ಸಾಸಿವೆ ಹಾಕಿ, ಸಾಸಿವೆ ಸೀಳುವಾಗ ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕಿಕೊಳ್ಳುವ. ಇದನ್ನು ಚೆನ್ನಾಗಿ ಕೈ ಹಾಕಿ ನಾವು ಬೇಯಿಸಿದ್ದ ಕಣಿಲೆ ಮತ್ತು ಹೆಸರು ಕಾಳನ್ನು ಹಾಕಿಕೊಳ್ಳುವ. ಅದೇ ಪಾತ್ರೆಯಲ್ಲೂ ಮಾಡ್ಬೋದು, ನಾನು ಆಗ ಒಗ್ಗರಣೆ ಹಾಕಿರಲಿಲ್ಲ, ಹಾಗೆ ಬೇರೆ ಪಾತ್ರೆಯಲ್ಲಿ ಮಾಡ್ತಾ ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಂಡ್ರು ಆಗ್ತದೆ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಅದಕ್ಕೆ ಆ್ಯಡ್ ಮಾಡುವ. ಒಮ್ಮೆ ಚೆನ್ನಾಗಿ ಕೈ ಆಡಿಸಿ, ಜಾಸ್ತಿ ನೀರು ಹಾಕಿಕೊಳ್ಬಾರ್ದು, ಅಷ್ಟು ನೀರಾಗಿ ಬರ್ತದೆ ಅದು. ನಾನು ಜಾರ್ ತೊಳೆದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡಿದ್ದೇನೆ ನೋಡಿ, ಈ ಹದದಲ್ಲಿ ಇರಲಿ. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸಿಕೊಳ್ಳುವ. ನೋಡಿ, ಕಣಿಲೆ ಸಾಂಬಾರು ರೆಡಿ ಆಯಿತು. ಉಪ್ಪು ಕಡಿಮೆ ಆಗಿದ್ರೆ ಈಗ ಹಾಕಿಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಕಣಿಲೆದ ಕಜ್ಪು ರೆಡಿ ಆ್ಯಂಡ್ ಪುಂಡಿ ಓಡ್ ಪಲ್ಲೆಗೆ ಪೂರ ಸೂಪರ್ ಅಪ್ಪಣೊಂದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.